ಜಿಲ್ಲೆಯ ಕುಕ್ನೂರು ತಾಲೂಕಿನ ಬಾನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಳಪಾಳ ಗ್ರಾಮಕ್ಕೆ ಭೇಟಿ ನೀಡಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಪ್ರಾರಂಭವಾದ ಬದು ನಿರ್ಮಾಣ ಕಾಮಗಾರಿ ಸ್ಥಳದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನೇತೃತ್ವದಲ್ಲಿ ರೋಜಗಾರ ದಿನ ಆಚರಿಸಲಾಯಿತು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಅಡಿವೆಪ್ಪ ಮಾತನಾಡಿ ಕೂಲಿಕಾರರು ಯೋಜನೆ ಅಡಿ ನಿರಂತರ ಕೆಲಸ ಮಾಡಲು ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಬೇಕು. ಅಳತೆ ಪ್ರಕಾರ ಕೆಲಸ ಮಾಡಬೇಕು. ಹೆಚ್ಚು ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳಬೇಕು ಎಂದರು. ಐಇಸಿ ಸಂಯೋಜಕ ಲಕ್ಷ್ಮಣ್ ಕೆರಳ್ಳಿ ಮಾತನಾಡಿ ಬಿಎಂಎಸ್ಬಿವೈ ಬಿಎಂಜೆಜೆಬಿವೈ ಯೋಜನೆ ಅಡಿ ನೋಂದಣಿ ಮಾಡಿಕೊಳ್ಳಲು ಸಲಹೆ ನೀಡಿದರು ಮತ್ತು ಕೂಲಿಕಾರರು ಆರೋಗ್ಯವಂತರಾಗಿರಲು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ತಿಳಿಸಿದರು. ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕಾಯಕ ಬಂಧುಗಳು ಕೂಲಿಕಾರರು ಹಾಜರಿದ್ದರು. ಚನ್ನಯ್ಯ ಹಿರಿಮಠ ಎನ್ಕೆಎಸ್ ಟಿವಿ 4 ಕುಕ್ನೂರು. ಪ್ರಾಬ್ಲಮ್ ಆಗಿ ಅವೆಲ್ಲ ಊರಿನ ಜನ ಸ್ವಲ್ಪ ಇದು ಮಾಡಿದರು. ಅವಾಗಿದ್ದ ಮತ್ತೆ ಏನು ಮಾಡಿದರು, ಅವರು ಉತ್ಸಾಹ ಕಡಿಮೆ ಆಗಲಿಲ್ಲ. ಅವ್ರು ಏನು ಮಾಡಿದರು, ಮತ್ತೆ ವೈಯಕ್ತಿಕವಾಗಿ ಕೆಲಸಕ್ಕೇನು ಪ್ರಾಬ್ಲಮ್ ಆಗಲ್ಲ, ಏನು ತೊಂದರೆ ಆಗಲ್ಲ ಅಂದ್ಕೊಂಡು ಅವರು ಬದು ನಿರ್ಮಾಣಕ್ಕೆ ಕೈ ಹಾಕಿದರು. ಬದು ನಿರ್ಮಾಣ ಕೂಡ ಅವರು ಚೆನ್ನಾಗಿ ಮಾಡಿದರು. ಅಪ್ರೂವಲ್ ಆಗಿಲ್ಲ ಅಂತಂದ್ರು ಕೂಡ ಅವರು ಏಕ ಫೋನ್ ಹಚ್ಚಿ ತಾಲೂಕು ಪಂಚಾಯತಿಗೆ ಫೋನ್ ಹಚ್ಚಿ ಅತಿ ಪ್ರೆಷರ್ ತಗೊಂಡು ಅವರು ಕೂಡ ಅಪ್ರೂವಲ್ ಮಾಡಿದರು. ಅಪ್ರೂವಲ್ ಆದ ತಕ್ಷಣ ಅವರು ಎನ್ಎಂಆರ್ ಹಿಂದೆ ಎನ್ಎಂಆರ್ ತೆಗೆಸಿದರು. ನಮಗೆಲ್ಲ ಕೆಲಸವನ್ನು ಕೊಟ್ಟರು. ಇವೆಲ್ಲ ಈಗ ಅಲ್ಲಿ ನಾವು ಎರಡು ಊರ ನೋಡಿದೆವು. ಅವನು ಕೂಡ ಕಾಮಗಾರಿನ ಚೆನ್ನಾಗಿ ಮಾಡಿದಿರಿ. ಈ ಒಂದು ಬದು ನಿರ್ಮಾಣ ಮಾಡೋದ್ರಿಂದ ರೈತರಿಗೆ ಅನೇಕ ಉಪಯೋಗಗಳದಾವು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂತರ್ಜಲ ಮಟ್ಟ ಹೆಚ್ಚುತ್ತೆ, ಈಗ ಬದು ಗಟ್ಟಿ ಆಗ್ತಾವೆ. ಈ ರೀತಿ ಎಲ್ಲ ಅನುಕೂಲಗಳನ್ನು ನೋಡಿಕೊಂಡು ಇನ್ನೂ ಕೃಷಿ ಹೊಂಡ ಕೂಡ ನೀವು ಕೊಟ್ಟಿದ್ದಾರೆ ಈ ವಾರದಲ್ಲಿ, ಅವನು ಕೂಡ ಅಪ್ರೂವಲ್ ಆಗ್ತಾವೆ. ಅವು ಕೂಡ ನಾವು ಅಪ್ರೂವಲ್ ಮಾಡಿಸ್ತೀನಿ. ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನೀವು ಕಾಮಗಾರಿನ ಮಾಡಿ ಮತ್ತು ಉಪಯೋಗವನ್ನು ತೊಗೊಂತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೇನು ವೈಯಕ್ತಿಕವಾಗಿ ಕಾಮಗಾರಿನ ಮಾಡ್ಕೋಬೇಕಂತೀರಿ, ಅವನು ಕೂಡ ಕೊಡ್ಬೋದು. ಇನ್ನು ಇನ್ನೂ ಕೂಡ ಈಗ ವಾರ್ಷಿಕ ಕ್ರಿಯೋಜನೆ ಮುಗ್ದೈತೆ. ಈಗ ವಾರ್ಷಿಕ ಕ್ರಿಯೋಜನೆಯಲ್ಲಿ ಇಲ್ಲ ಅಂದರೂ ಕೂಡ ಎಡಿಷನಲ್ ಆಗಿ ಇನ್ನೊಂದು ಕೂಡ ಅಂತಂದು ಹೇಳಿದರೆ ನಮ್ಮ ಯುವ ಸರ್, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟನಪ್ಪ ಅಂದರೆ ಭಾಳ ಅನುಕೂಲ ಆಗುತ್ತೆ. ನಿಮಗೂ ಕೂಡ ವರ್ಷ ಪೂರ್ತಿಯಾಗಿ ಕೆಲಸ ಮಾಡ್ಬೋದು. ನೀವು ಪ್ರತಿ ಬೇಸಿಗೆ ಅಷ್ಟ ನೀವು ಮಳೆಗಾಲದಾಗ ಬಂದ್ ಮಾಡ್ತಾರೆ ಅಂತ ತಿಳ್ಕೊಂಡ್ಕೋಬೇಡ್ರಿ. ವರ್ಷ ಪೂರ್ತಿ 12 ತಿಂಗಳು ಕೂಡ ಉದ್ಯೋಗ ಖಾತ್ರಿ ಚಲೋ ಇರುತ್ತೆ. ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮಗಾರಿನ ಕೊಟ್ಟು ಕೆಲಸವನ್ನು ಮಾಡ್ಬೇಕಂತೇಳಿ ತಮ್ಮಲ್ಲಿ.